ಅಲ್ಪಸಂಖ್ಯಾತ ಶಾಲೆಗಳಲ್ಲಿ ಬೇರೆ ಬೇರೆ ಧಾರ್ಮಿಕ ಹಾಗೂ ಬೇರೆ ಬೇರೆ ಭಾಷೆಯ ಅಲ್ಪಸಂಖ್ಯಾತ ವರ್ಗದ ವಿದ್ಯಾರ್ಥಿಗಳ ಪ್ರವೇಶಾತಿಗೆ ಸರ್ಕಾರ ಅವಕಾಶವನ್ನು ನೀಡಿತ್ತು. ಅದನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಹಿಂಪಡೆದಿದ್ದಾರೆ. ಆದರೆ ಈಗ ಮತ್ತೆ ಹಿಂದಿನಂತೆ ಪ್ರತಿ ವರ್ಗದ ಶೇಕಡ 25 ಅಷ್ಟು ವಿದ್ಯಾರ್ಥಿಗಳ ಪ್ರವೇಶಾತಿ ಮುಂದುವರಿಯಲಿದೆ. ಭಾಷಾ ಅಲ್ಪಸಂಖ್ಯಾತ ಮಧ್ಯ ಹಾಗೂ ಭಾಷಾ ಅಲ್ಪಸಂಖ್ಯಾತ ಶಾಲೆಗಳಿಗೆ ಬೇರೆ ವರ್ಗದ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳನ್ನ ಶೇಕಡಾ 25ರಷ್ಟು ಸೇರಿಸಿಕೊಳ್ಳಲು ಸರ್ಕಾರ ಅವಕಾಶ ನೀಡಿತ್ತು. ಆದರೆ ಕೊನೆಯ ಗಳಿಗೆಯಲ್ಲಿ ಈ ವಿಷಯದಲ್ಲಿ ಗೊಂದಲ ಮೂಡಿತ್ತು. ಅದರ ಬೆನ್ನಲ್ಲೇ ಚುನಾವಣಾ ದಿನಾಂಕ ಘೋಷಣೆಯಾದ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ರತ್ನಪ್ರಭಾ ರಾಜ್ಯ ಪತ್ರವನ್ನ ಹಿಂಪಡೆಯುವುದಾಗಿ ಚುನಾವಣಾ ಆಯೋಗಕ್ಕೆ ತಿಳಿಸಿದ್ರು. ಇದೀಗ ಆಯೋಗ ಇದಕ್ಕೆ ಸಮ್ಮತಿಯನ್ನ ನೀಡಿದೆ. ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ಪುಟ್ಟಣ್ಣ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ರು. ಈ ಶಾಲೆಗಳಲ್ಲಿ ಭಾಷಾ ಅಲ್ಪಸಂಖ್ಯಾತ ಹಾಗೂ ಮತೀಯ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಶೇಕಡ 25ರಷ್ಟಿರಬೇಕು ಅಂತ ನಿಗದಿ ಮಾಡಬಾರದು, ಇದು ಸಂವಿಧಾನ ವಿರೋಧಿ ಕ್ರಮ, ಇದಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳು ಈ ವ್ಯವಸ್ಥೆಯನ್ನು ತೆಗೆದುಹಾಕಬೇಕು, ಇಂತಹ ಶಿಕ್ಷಣ ಸಂಸ್ಥೆಗಳಿಗೆ ಯಾವುದೇ ಷರತ್ತಿಲ್ಲದೆ ಮಾನ್ಯತೆ ನೀಡಬೇಕು, ಆರ್ಟಿಇ ಸೀಟು ಹಂಚಿಕೆಗೂ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಏನು ರಾಜ್ಯ ಸರ್ಕಾರಕ್ಕೆ ಇಲ್ಲದೆ ಇರುವಂತ ಹಕ್ಕನ್ನ ಚಲಾಯಿಸಕ್ಕೆ ಹೋಗ್ತಾ ಇದೆ, ಇದನ್ನ ನಾವು ಖಂಡಿಸಿ ಮೊನ್ನೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನಿದೆ, 11 ಜಡ್ಜ್ಗಳ ಬೆಂಚು ಮತ್ತೆ 5 ಬೆಂಚಸ್ ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟು, ಇವೆರಡನ್ನೂ ಸೇರಿಸಿ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಏನಿದೆ ಅದೇನು ಗೈಡ್ಲೈನ್ಸ್ ಮಾಡಿದ್ದಾರೆ, ಅದರ ಪ್ರಕಾರವಾಗಿ ಈ ಭಾಷಾ ಮತ್ತು ಮತೀಯ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗೆ ಮಾನ್ಯತೆ ಕೊಡಬೇಕು ಅಂತೇಳಿ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಮತ್ತೆ ಮಾತನಾಡಿದ ಅವರು, ಮೇ 2ರಿಂದ ದ್ವಿತೀಯ ಪಿಯುಸಿ ಹಾಗೂ ಮೇ 14ರಿಂದ ಪ್ರಥಮ ಪಿಯುಸಿ ಪರೀಕ್ಷೆಗಳು ಆರಂಭವಾಗುವುದನ್ನ ವಿರೋಧಿಸಿದ್ರು. ಪಿಯು ಮಂಡಳಿ ಇದನ್ನ ಹಿಂಪಡೆಯಬೇಕು ಅಂತ ಒತ್ತಾಯಿಸಿದ್ರು. ಆದರೆ ಪುಟ್ಟಣ್ಣ ಅವರ ಸಾಧನಾ ಕಾಲೇಜು ಸಹ ಬೇಗ ತರಗತಿ ಆರಂಭಿಸುವುದನ್ನ ಮಾಧ್ಯಮಗಳು ಕೆದಕಿದವು. ಆಗ ಪುಟ್ಟಣ್ಣ ಅವರು ವಿಜ್ಞಾನ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ತರಗತಿಯ ಅವಶ್ಯಕತೆ ಇದೆ ಅಂತ ಮಾಧ್ಯಮಗಳ ಎದುರಿಗೆ ಮುಜುಗರಕ್ಕೆ ಒಳಗಾದ್ರು. 16 ಡೇಸ್ ಆದರೂ ಕೂಡ ರಜಾ ಇಲ್ಲ ಮೇಡಮ್, ರಜಾ ಇಲ್ಲ, ಇವ್ರ ಲೆಕ್ಕದಲ್ಲಿ ರಜಾ ಅಷ್ಟೇ, ರಜಾ ಇಲ್ಲ ಈ ಸಲ, ಯಾಕಂದ್ರೆ ಮಕ್ಕಳಿಗೆ ಮಾತ್ರ ರಜಾ, ಟೀಚರ್ಸ್ಗೆಲ್ಲೂ ರಜಾ ಇಲ್ಲ. ಅಂತ ನಾವೇನು ಹೇಳೋದೇನು ಅಂದರೆ, ನಾವು ಪ್ರಾಕ್ಟಿಕಲ್ ಆಗಿ ನಾವು ಹೇಳ್ತಾ ಇದ್ದೀವಿ, ಒಂದು ಕಾಮರ್ಸು ಆರ್ಟ್ಸ್ಗೇನು ಬೇಕಾಗಿಲ್ಲ, ಅರ್ಥಾಯ್ತಲ್ಲ, ನಾವೇ ಕಾಲೇಜ್ ನಡೆಸ್ತೀವಿ, ನಾವು ನಮ್ಮದನ್ನು ಸೇರಿಸ್ಕೊಂಡು ಹೇಳ್ತೀವಿ. ನಾವೇನು ಹೇಳ್ತಾ ಇದ್ದೀವಿ, ಸೈನ್ಸ್ ಸ್ಟೂಡೆಂಟ್ಸ್ಗೆ ಅಗತ್ಯ ಇದೆ. ಸೈನ್ಸ್ ಸ್ಟೂಡೆಂಟ್ಸ್ ನಾವು ಯಾವಾಗ ಸ್ಟಾರ್ಟ್ ಮಾಡೋ, 26th ಸ್ಟಾರ್ಟ್ ಮಾಡ್ತೀವಿ, 26th ಮೇ 26th. ನೀವು ನಮ್ಮ ಕಾಲೇಜ್ ಹೆಸರು ಹೇಳೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಮೇಡಮ್, ಅದನ್ನೇ ಮಾಡಿ ಸೈನ್ಸ್ ಅವ್ರಿಗೆ ಮಾಡಿ ಅಂತ ಹೇಳಿದ್ದೀವಿ ಮೇಡಮ್. ನಿನ್ನೆ ದಿನ ನಾವು ಅದನ್ನೇ ಡಿಸ್ಕಸ್ ಮಾಡಿ ಇದನ್ನ ಇಂಟಿಗ್ರೇಟೆಡ್ ಮಾಡಿ ನೀವು ನೀಟು CET ಮಾಡಿ ಅಂತ ನಿನ್ನೆ ಹೇಳಿದ್ದೀವಿ ಮೇಡಮ್, ನಿನ್ನೆ ಹೇಳಿದ್ದೀವಿ ನಾವು, ಆದರೆ ಹೆಂಗೆ ಮಾಡಬೇಕು ಅಂತ ಹೇಳಿದ್ದೀವಿ ನಾವು. ಒಟ್ಟಲ್ಲಿ ಖಾಸಗಿ ಪಿಯು ಕಾಲೇಜ್ ಬೇಗ ಆರಂಭವಾಗಬಹುದು, ಆದರೆ ಸರ್ಕಾರಿ ಕಾಲೇಜುಗಳ ತರಗತಿ ಬೇಗ ಆರಂಭವಾಗಬಾರದು ಅನ್ನೋದು ಪುಟ್ಟಣ್ಣ ವಿಖಂಡವಾದವಾಗಿದೆ. ಸದ್ಯ ಸರ್ಕಾರಿ ನೌಕರರಲ್ಲಿ ಅತಿ ಹೆಚ್ಚಿನ ರಜೆ ಪಡೆಯುತ್ತಿರುವವರು ಶಿಕ್ಷಕರು ಹಾಗೂ ಉಪನ್ಯಾಸಕರೇ ಅನ್ನೋ ವಿಷಯವನ್ನು ಗಮನಿಸಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಶಶಿರೇಖಾ, ಸುದ್ದಿ ಟಿವಿ, ಬೆಂಗಳೂರು.